ನಾನು ಕೂಡ ಅವ್ರ ಜೊತೆ ಸುಮಾರು ಚಲನಚಿತ್ರಗಳು ಅಭಿನಯ ಮಾಡಿದ್ದೇನೆ, ಸೀರಿಯಲ್ ಅಭಿನಯ ಮಾಡಿದ್ದೇನೆ. ವಟಾರ ಅನ್ನೋ ಸೀರಿಯಲ್ ಅವರಿಗೆ ಭಾಳ ಹೆಸರನ್ನು ತಂದುಕೊಟ್ಟಂತಹ ಒಂದು ಸಿನಿಮಾ ಸೀರಿಯಲ್ಲು. ಸೊ ಇವತ್ತು ಅಂತಹ ಮಹಾನ್ ನಟನ ಕಳ್ಕೊಂಡು ನಮ್ಮ ಚಿತ್ರರಂಗ ಬಡವಾಗಿದೆ ಅಂತ ಹೇಳೋದು ತಪ್ಪಾಗಲಾರ್ದು. ಇಂಥ ಒಂದು ಸನ್ನಿವೇಶದಲ್ಲಿ ಅವರ ತಾಯಿಯವರು ವಯೋಸಹಜ ಅವರು ಕೂಡ ತೊಂದರೆಯಲ್ಲಿದ್ದಾರೆ. ಅವರ ಶ್ರೀಮತಿಯವರು ಇಬ್ಬರು ಮಕ್ಕಳು, ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಈ ಒಂದು ದುಃಖವನ್ನು ಭರಿಸುವ ಶಕ್ತಿ ಕೊಡಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಒಟ್ಟಿನಲ್ಲಿ ಹೇಳೋದಾದ್ರೆ ನಮ್ಮ ಚಿತ್ರರಂಗಕ್ಕೆ ಒಂದು ದೊಡ್ಡ ಹೊಡೆತ ಇದು. ಅಂಥ ಒಬ್ಬ ಪೋಷಕ ನಟನ್ನ ಇನ್ನೊಮ್ಮೆ ಕಳ್ಕೊಂಡಿದ್ದೀವಿ ಅನ್ನೋದನ್ನು ದುಃಖ ಆಗುತ್ತೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸ್ತೇನೆ. ನಾನು ಕೂಡ ಅವ್ರ ಜೊತೆ ಸುಮಾರು ಚಲನಚಿತ್ರಗಳು ಅಭಿನಯ ಮಾಡಿದ್ದೇನೆ, ಸೀರಿಯಲ್ ಅಭಿನಯ ಮಾಡಿದ್ದೇನೆ. ವಟಾರ ಅನ್ನೋ ಸೀರಿಯಲ್ ಅವರಿಗೆ ಭಾಳ ಹೆಸರನ್ನು ತಂದುಕೊಟ್ಟಂತಹ ಒಂದು ಸಿನಿಮಾ ಸೀರಿಯಲ್ಲು. ಸೊ ಇವತ್ತು ಅಂತಹ ಮಹಾನ್ ನಟನ್ನ ಕಳ್ಕೊಂಡು ನಮ್ಮ ಚಿತ್ರರಂಗ ಬಡವಾಗಿದೆ ಅಂತ ಹೇಳೋದು ತಪ್ಪಾಗಲಾರ್ದು. ಇಂಥ ಒಂದು ಸನ್ನಿವೇಶದಲ್ಲಿ ಅವರ ತಾಯಿಯವರು ವಯೋಸಹಜ ಅವರು ಕೂಡ ತೊಂದರೆಯಲ್ಲಿದ್ದಾರೆ. ಅವರ ಶ್ರೀಮತಿಯವರು ಇಬ್ಬರು ಮಕ್ಕಳು, ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಈ ಒಂದು ದುಃಖವನ್ನು ಭರಿಸುವ ಶಕ್ತಿ ಕೊಡಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಒಟ್ಟಿನಲ್ಲಿ ಹೇಳೋದಾದ್ರೆ ನಮ್ಮ ಚಿತ್ರರಂಗಕ್ಕೆ ಒಂದು ದೊಡ್ಡ ಹೊಡೆತ ಇದು. ಅಂಥ ಒಬ್ಬ ಪೋಷಕ ನಟನ್ನ ಇನ್ನೊಮ್ಮೆ ಕಳ್ಕೊಂಡಿದ್ದೀವಿ ಅನ್ನೋದನ್ನು ದುಃಖ ಆಗುತ್ತೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸ್ತೇನೆ.